ದೇವದುರ್ಗ ತಾಲೂಕಿನಲ್ಲಿರುವ ಕೃಷ್ಣಾ ನದಿಯಿಂದ ಮರಳು ಸಾಗಾಣಿಕೆಗೆ ಸರ್ಕಾರದಿಂದ ರಾಜಧನದ ರಾಯಲ್ಟಿ ಪರವಾನಿಗೆ ಪಡೆದು ಹೆಚ್ಚುವರಿ ಮರಳು ತುಂಬಿಕೊಂಡು ಹೋಗುವ ವಾಹನಗಳ ಮೇಲೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಾದ ಮಟ್ಕಾ, ಇಸ್ಪೀಟು, ಜೂಜಾಟ, ಅಕ್ರಮ ಮದ್ಯ ಮಾರಾಟ ಸೇರಿದಂತೆ ಇನ್ನಿತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯಲು ನಮಗೆ ಕಾಲಾವಕಾಶ ಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಹೇಳಿದರು. ಅವರಿಂದು ದೇವದುರ್ಗ ತಾಲೂಕಿನಲ್ಲಿ ಕೋವಿಡ್ ವೈರಸ್ಗೆ ಬಲಿಯಾಗಿ ಮರಣ ಹೊಂದಿದ ಕುಟುಂಬದ ಸದಸ್ಯರಿಗೆ ಚೆಕ್ ವಿತರಣೆ ಮಾಡಿದ ನಂತರ ತಹಶೀಲ್ದಾರ್ ಕಚೇರಿಯಲ್ಲಿ ಟಾಸ್ಕ್ ಫೋರ್ಸ್ ಸಭೆಯನ್ನು ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ತಾಲೂಕಿನಲ್ಲಿ ನಡೆಯುತ್ತಿರುವ ಮರಳು ಸಾಗಾಣಿಕೆ ಮತ್ತು ಅಕ್ರಮ ಮದ್ಯ ಮಾರಾಟ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯುವಂತೆ ತಾಲೂಕಿನಿಂದ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಮನವಿ ಮಾಡಿದ್ದು ಹಾಗೂ ಮಾಧ್ಯಮ ವರದಿಗಳು ಸೇರಿದಂತೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ನಿಮಿತ್ತವಾಗಿ ಖುದ್ದಾಗಿ ಮರಳು ಸಾಗಾಣಿಕೆ ನಡೆಯುವ ಸ್ಥಳದಲ್ಲಿ ಭೇಟಿ ನೀಡಿದ್ದೇನೆ. ಅಲ್ಲಿ ಯಾವುದೇ ತರಹದ ಜೆಸಿಬಿ ಮತ್ತು ಅಕ್ರಮವಾಗಿ ಯಾವುದೇ ರೀತಿಯ ಚಟುವಟಿಕೆ ಕಂಡು ಬಂದಿಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ಹಿಂದೆ ನಡೆದ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ನಿಗಾ ವಹಿಸಲು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಅಧಿಕಾರಿಗಳಿಗೆ ಸರ್ಕಾರದ ಮಾರ್ಗಸೂಚಿ ಪಾಲಿಸುವಂತೆ ಸೂಚಿಸಲಾಗಿದೆ ಮತ್ತು ಇದೆಲ್ಲವನ್ನ ತಡೆಯಲು ನಮಗೆ ಸ್ವಲ್ಪ ಮಟ್ಟಿಗೆ ಕಾಲಾವಕಾಶ ಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಹೇಳಿದರು. ಇಲ್ಲಿ ಇಲ್ಲಿಗೆ ಮರಳು ಕಡಿಮೆ ಆಗಿದೆ. ಇವತ್ತು ಕೂಡ ಅಲ್ಲಿ ಹೋಗುವಾಗ ಜೆಸಿಬಿ ಇಲ್ಲ, ಏನು ಇಲ್ಲ, ಮೈನಿಂಗ್ ಮೇನ್ ನಡೀತಾ ಇಲ್ಲ, ಫುಲ್ ಸ್ಟಾಪ್ ಆಗ್ಬಿಟ್ಟಿದೆ. ಇದು ಒಂದು ಎರಡು ಮೂರು ದಿನ ಹೀಗೆ ಇದೆ, ಮತ್ತೆ ನಿಧಾನಕ್ಕೆ ಶುರು ಆಗುತ್ತೆ ಕಳಸೆ. ನಮ್ಮ ಇಲ್ಲಿ ಇರುವ ನಮ್ಮ ನಾವು ಇಲ್ಲಿ ಬರುವಕ್ಕೆ ಮೇನ್ ಉದ್ದೇಶ ಏನಂದ್ರೆ ನಾವು ಏನ್ ನಡೀತಾ ಇದೆ ಅಂತ ಸ್ಪಷ್ಟವಾಗಿ ಈ ಕಮಿಟಿಗೆ ಗೊತ್ತಾಗ್ಬೇಕು, ಮತ್ತೆ ಹೇಗ್ ನಡೀತಾ ಇದೆ ಅದು ಕೂಡ ನಮಗೆ ಒಂದು ಮಾಹಿತಿ ಸಿಕ್ಕಿದೆ. ಅದು ಬೇಸಸ್ ಮೇಲೆ ಒಂದು ಟೈಪಿಂಗ್ ಮಾಡೋಕ್ಕೆ ನಮ್ಮ ಉದ್ದೇಶ. ಸೊ ಕಳಪೆ ಮಾಡುವುದು ನಾವು ಸ್ಟಾಪ್ ಮಾಡ್ತೀವಿ, ಬಟ್ ಒಂದು ದಿನದಲ್ಲಿ ಆಗಲಿಲ್ಲ, ಎರಡು ದಿನದಲ್ಲಿ ಆಗಲಿಲ್ಲ, ಟೈಮ್ ತಗೊಳ್ತೀವಿ. ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮಾತನಾಡಿ, ತಾಲೂಕಿನಲ್ಲಿ ನಡೆಯುವ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯಲು ಹಾಗೂ ಜನತೆಗೆ ನೆಮ್ಮದಿಯ ಬದುಕಿನ ದೃಷ್ಟಿಯಿಂದ ಸಾರ್ವಜನಿಕರ ಸಹಕಾರವೂ ಅಗತ್ಯವಿದೆ ಮತ್ತು ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಗಾ ವಹಿಸುವಂತೆ ಸೂಚಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತನ್ವೀರ್ ಆಸಿಫ್, ಸಹಾಯಕ ಆಯುಕ್ತ ಸಂತೋಷ್ ಕಾಮೇಗೌಡ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ವಿಶ್ವನಾಥ್, ಆರ್ಟಿಒ ಕೃಷ್ಣಮೂರ್ತಿ, ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು, ತಹಶೀಲ್ದಾರ್ ಶ್ರೀನಿವಾಸ್ ಚಾಪೆಲ್, ತಾಲೂಕ್ ಪಂಚಾಯತ್ ಅಧಿಕಾರಿ ಪಂಪಾಪತಿ ಹಿರೇಮಠ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು.